2023 ತುಟ್ಟಿ ಭತ್ಯ ಹೆಚ್ಚಳಕ್ಕಾಗಿ ಲಕ್ಷಗಟ್ಟಲೆ ಕೇಂದ್ರ ಸರ್ಕಾರಿ ನೌಕರರು ಕುತೂಹಲದಿಂದ ಕಾಯ್ತಾ ಇದ್ದಾರೆ ಹಾಗಾಗಿ ನವರಾತ್ರಿ ಮತ್ತು ದೀಪಾವಳಿ ಹಬ್ಬಗಳ ನಡುವೆ ನಿರೀಕ್ಷೆಗೂ ಮೀರಿ ಡಿಎ ಹೆಚ್ಚಳವಾಗುವ ಸಾಧ್ಯತೆ ಇದೆ ಹಾಗಾದರೆ ಎಷ್ಟು ಪ್ರಮಾಣದಲ್ಲಿ ಹೆಚ್ಚಾಗಲಿದೆ ಹೇಳ್ತೀವಿ ಈ ಸ್ಟೋರಿಯಲ್ಲಿ 2023 ಎರಡನೇ ಹಂತದ ಡಿಎ ಹೆಚ್ಚಳಕ್ಕಾಗಿ ದೇಶದೆಲ್ಲೆಡೆ ಲಕ್ಷಗಟ್ಟಲೆ ಕೇಂದ್ರ ಸರ್ಕಾರಿ ನೌಕರರು ತೀವ್ರ ನಿರೀಕ್ಷೆಯನ್ನಿಟ್ಟುಕೊಂಡು ಕಾಯುತ್ತಿದ್ದಾರೆ ಇತ್ತೀಚಿನ ವರದಿಗಳ ಪ್ರಕಾರ ಸಕಾರಾತ್ಮಕ ಮಾಹಿತಿಯೊಂದು ಹೊರಬಿದ್ದಿದೆ ತುಟ್ಟಿ ಭತ್ಯೆ ಏರಿಕೆ ಕುರಿತು ಕೇಂದ್ರ ಸರ್ಕಾರ ಶೀಘ್ರದಲ್ಲೇ ಅಧಿಸೂಚನೆ ಹೊರಡಿಸಲಿದೆ ವರದಿಗಳ ಪ್ರಕಾರ ನವರಾತ್ರಿ ಮತ್ತು ದೀಪಾವಳಿ ನಡುವೆ ಡಿಎ ಹೆಚ್ಚಳ ಘೋಷಣೆಯಾಗಲಿದೆ ಹಿಂದಿನ ವರದಿಗಳು ಕೇಂದ್ರ ನೌಕರರ ಡಿಎಯನ್ನ ಶೇಕಡಾ 3 ರಷ್ಟು ಹೆಚ್ಚಿಸಲಾಗುವುದು ಎಂದು ಹೇಳಿತ್ತು ಆದರೆ ಈ ಅಂಕಿಅಂಶ ಇನ್ನೂ ಹೆಚ್ಚಾಗುವ ಸಾಧ್ಯತೆ ಇದೆ ಕೈಗಾರಿಕಾ ಕಾರ್ಮಿಕರ ಇತ್ತೀಚಿನ ಗ್ರಾಹಕ ಬೆಲೆ ಸೂಚ್ಯಂಕ ಆಧರಿಸಿ ಡಿಎ ಲೆಕ್ಕಾಚಾರ ಸೂತ್ರದ ಪ್ರಕಾರ ಕೇಂದ್ರ ಸರ್ಕಾರಿ ನೌಕರರು ಶೇಕಡಾ 4 ರಷ್ಟು ಹೆಚ್ಚಳವನ್ನ ಪಡೆಯುತ್ತಾರೆ ಅಂತ ತಿಳಿದು ಬಂದಿದೆ ಶೇಕಡಾ 45 ಕ್ಕೆ ಏರಲಿದ್ಯಾ ತುಟಿ ಭತ್ಯೆ ನೌಕರರ ತುಟಿ ಭತ್ಯೆ ಶೇಕಡಾ 3 ರಷ್ಟು ಹೆಚ್ಚಳವಾದರೆ ಒಟ್ಟು ತುಟಿ ಭತ್ಯೆ ಶೇಕಡಾ 45 ಕ್ಕೆ ಏರಲಿದೆ ಈ ಬಾರಿ ನೌಕರರ ತುಟಿ ಭತ್ಯೆ ಶೇಕಡಾ 4 ರಷ್ಟು ಹೆಚ್ಚಳವಾಗುವ ಮೂಲಕ ಕೇಂದ್ರ ಉದ್ಯೋಗಿಗಳ ಒಟ್ಟು ಡಿಎ ಶೇಕಡಾ 46 ಕ್ಕೆ ಏರಲಿದೆ ಎಂದು 2023 ರ ಆರಂಭದಲ್ಲಿ ಹೇಳಲಾಗಿತ್ತು ಅಂದರೆ ಈ ಹೆಚ್ಚಳ ಅಖಿಲ ಭಾರತ ರೈಲ್ವೆ ಫೆಡರೇಷನ್ ಪ್ರಧಾನ ಕಾರ್ಯದರ್ಶಿ ಶಿವಗೋಪಾಲ್ ಮಿಶ್ರಾ ಅವರು ವ್ಯಕ್ತಪಡಿಸಿದ ನಿರೀಕ್ಷೆಗಿಂತ ಹೆಚ್ಚಾಗಿರಲಿದೆ ಹಣದುಬ್ಬರದ ಪ್ರಭಾವವನ್ನ ಸರಿದೂಗಿಸುವುದಕ್ಕೆ ನೌಕರರು ಮತ್ತು ಪಿಂಚಣಿದಾರರಿಗೆ ತುಟ್ಟಿ ಭತ್ಯೆ ನೀಡಲಾಗುತ್ತೆ ಗ್ರಾಹಕ ಬೆಲೆ ಸೂಚ್ಯಂಕದ ಆಧಾರದಲ್ಲಿ ತುಟ್ಟಿ ಭತ್ಯೆ ಹೆಚ್ಚಳವನ್ನ ನಿರ್ಧರಿಸಲಾಗುತ್ತೆ ಈ ಭತ್ಯೆಯನ್ನ ವರ್ಷಕ್ಕೆ 2 ಬಾರಿ ನವೀಕರಿಸಲಾಗುತ್ತೆ ಉದ್ಯೋಗಿಗಳಿಗೆ ಮತ್ತು ನಿವೃತ್ತರಿಗೆ ಹಣದುಬ್ಬರದ ಲೆಕ್ಕಾಚಾರ ಲೇಬರ್ ಬ್ಯೂರೋ ಮಾಸಿಕ ಪ್ರಕಟಿಸಿದ ಕೈಗಾರಿಕಾ ಕಾರ್ಮಿಕರ ಇತ್ತೀಚಿನ ಗ್ರಾಹಕ ಬೆಲೆ ಸೂಚ್ಯಂಕವನ್ನ ಆಧರಿಸುತ್ತೆ ಜನವರಿ 1 2023 ರಿಂದ ಜಾರಿಗೆ ಬರುವಂತೆ ಮಾರ್ಚ್ 24 2023 ರಂದು ಡಿಎ ಹೆಚ್ಚಳವನ್ನ ಘೋಷಿಸಲಾಗಿತ್ತು ಮುಂದಿನ ಡಿಎ ಹೆಚ್ಚಳ ಯಾವಾಗ ಕೇಂದ್ರ ಸರ್ಕಾರ ಯಾವುದೇ ಸಮಯದಲ್ಲಿ ತುಟ್ಟಿ ಭತ್ಯೆ ಹೆಚ್ಚಳವನ್ನ ಘೋಷಿಸುವ ನಿರೀಕ್ಷೆ ಇದೆ ಕೆಲವು ವರದಿಗಳ ಪ್ರಕಾರ ದೀಪಾವಳಿಯ ಮೊದಲು ಡಿಎ ಹೆಚ್ಚಳವನ್ನ ಘೋಷಿಸಬಹುದು ಈ ತಿಂಗಳ ಅಂತ್ಯದ ವೇಳೆಗೆ ಅಥವಾ ಅಕ್ಟೋಬರ್ ಆರಂಭದಲ್ಲಿ ಹೊಸ ಡಿಎ ಹೆಚ್ಚಳವನ್ನ ಘೋಷಿಸಬಹುದು ಡೆಸ್ಕ್ ಬ್ಯೂರೋ ಜೀ ಕನ್ನಡ ನ್ಯೂಸ್ ಎಲ್ಲಾ ಸಾಮಾಜಿಕ ಜಾಲತಾಣಗಳಲ್ಲೂ ಲಭ್ಯ ಜೀ ಕನ್ನಡ ನ್ಯೂಸ್